ಕೇಂದ್ರ ಸಂವಹನ ಇಲಾಖೆ ನಿನ್ನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿತ್ತು. ಶಾಲಾ ಮಕ್ಕಳು, ಆಶಾ ಕಾರ್ಯಕರ್ತರು, ಅಧಿಕಾರಿಗಳು, ಗ್ರಾಮದ ಪ್ರಮುಖರು ಕಲಾ ತಂಡಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ನಡೆಸಿ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಿದರು. ಇದಕ್ಕೂ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಏಕತೆ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ರಾಷ್ಟ್ರದ ಐಕ್ಯತೆ ಸಮಗ್ರತೆ ಮತ್ತು ಭದ್ರತೆ ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಸರ್ದಾರ್ ವಲ್ಲಭಭಾಯಿ ಪಟೇಲರ ग्राम पंचायती अध्यक्ष चंद्रशेखरय्य कारिमणि स्वच्छते कापाडुवल्लि मत्तु अरिवु मूडिसुवल्लि महिळेयर पात्र प्रमुखवागिद्दु मनेयल्लि मक्कळिगे तिळुवळिके नीडबेकु एंदरु. ವಿದ್ಯಾರ್ಥಿನಿ ಲಕ್ಷ್ಮಿ, ಇಂದಿನ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯ ಬಗ್ಗೆ ಮಾಹಿತಿ ದೊರೆತಿದೆ. ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡುವುದರ ಜೊತೆಗೆ ಅಕ್ಕಪಕ್ಕದವರಿಗೂ ಮಾಹಿತಿ ನೀಡುತ್ತೇವೆ ಎಂದು ತಿಳಿಸಿದರು. ಜಾಗೃತಿ ನಮಗೆ ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ ಮೊದಲಷ್ಟು ಇದ್ದಿರ್ಲಿಲ್ಲ. ಇದರಿಂದ ಹೆಚ್ಚಿನ ಮಾಹಿತಿ ತಿಳಿದು ಬಂದಿದೆ. ನಾವು ಮನೆಗೆ ಹೋಗಿ ನಮ್ಮ ಸುತ್ತಮುತ್ತ ಮನೆಯವರಿಗೆ ಫಸ್ಟ್ ನಮ್ಮ ಮನೆಯವರಿಗೆ ಎಲ್ಲ ಸ್ವಚ್ಛತೆ ಬಗ್ಗೆ ಹೇಳ್ತೀವಿ. ಫಸ್ಟ್ ನಾ ಸ್ವಚ್ಛವಾಗಿದ್ದೆ, ನಾನು ನಮ್ಮ ಮನೆಯವರ ಆನ ಊರು ಹಂಗ ದೇಶ ಅಂತ ನಮ್ಮ ಸರ್ಗಳು ಅಲ್ಲಿ ಬಂದಂತ ಅಧಿಕಾರಿಗಳೆಲ್ಲ ಹೇಳಿದ್ರು. ಮತ್ತೊರ್ವ ವಿದ್ಯಾರ್ಥಿನಿ ಅಮೃತ, ಇಂದಿನ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಆರೋಗ್ಯ ಕಾಪಾಡಿಕೊಳ್ಳಲು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ಬಹಳ ಮುಖ್ಯ ಎಂದರು. ನಮ್ಮ ಮನಸ್ಸು ಶುದ್ಧಿಯಾದ್ರೆ ನಮ್ಮ ದೇಶ ಶುದ್ಧಿ ಆಕೈತಿ ಅನ್ನುವಂತ ಒಂದು ಮಾತು ಹೇಳಿದ್ರು. ಆದ್ದರಿಂದ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆ ಸ್ವಚ್ಛವಾಗಿದ್ರೆ ನಮ್ಮ ಮನಸ್ಸು ಸ್ವಚ್ಛವಾಗಿರ್ತೀವಿ. ನಮ್ಮ ಮನೆ ಸ್ವಚ್ಛವಾಗಿದ್ರೆ ನಮ್ಮ ಗ್ರಾಮ ಸ್ವಚ್ಛ ಆಗ್ತೀವಿ. ನಮ್ಮ ಗ್ರಾಮ ಸ್ವಚ್ಛ ಆದ್ರೆ ನಮ್ಮ ಇಡೀ ದೇಶ ಸ್ವಚ್ಛ ಆಕೈತಿ ಅನ್ನುವಂತ ಒಂದು ಮಾತು ಹೇಳಿದ್ರು. ಆದ್ದರಿಂದ ನಮಗೆ ಅದರಿಂದ ಮನೋಭಾವನೆ ಬಂತು.